ಮೈಸೂರಿನ ದೇವರಾಜ ಮೊಹಲ್ಲದ ದಿವಾನ್ಸ್ ರಸ್ತೆಯಲ್ಲಿರುವ ಶ್ರೀ ಗಂಗಾ ಚಾರಿಟಬಲ್ ಟ್ರಸ್ಟ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮೈಸೂರು ಹಾಗೂ ಶ್ರೀ ಗಂಗಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಎರಡು ದಿನಗಳ ಉಚಿತ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕ ಡಾಕ್ಟರ್ ನಾಗರಾಜ್ ಮಾತನಾಡಿ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೇವಲ ಹಳ್ಳಿಗರಿಗೆ ಅಷ್ಟೇ ಸೀಮಿತವಾಗದೆ ಉನ್ನತ ಶಿಕ್ಷಣ ಪಡೆದ ವಿದ್ಯಾವಂತರು ಈ ಉಪಕಸುಬಿಗೆ ಮಾರು ಹೋಗ್ತಿದ್ದಾರೆ ಎಂದು ಹೇಳಿದರು. ನಮ್ಮದು ಒಂದು ಕೃಷಿ ಪ್ರಧಾನವಾದಂಥ ದೇಶ, ಈ ಥರ ನಮ್ಮ ಉದ್ಯೋಗದಂಥ ಅಧಿಕಾರಿಗಳು ಮಾತಾಡಬೇಕು. ನಮ್ಮಲ್ಲಿ ಕೃಷಿನೇ ಪ್ರಾಧಾನ್ಯತೆ. ಆ ಕೃಷಿ ಎಷ್ಟೇ ನಾವು ಕೃಷಿ ಜೊತೆ ಒಡನಾಟ ಇದ್ದರೂ ಕೂಡ ನಮ್ಮ ಜೊತೆಯಲ್ಲಿ ಕೆಲವು ಸಾಕು ಪ್ರಾಣಿಗಳು ಅಂದರೆ ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು ಅಥವಾ ಕೋಳಿ ಇರ್ಬೋದು, ಹೀಗೆ ನಾನಾ ಒಂದೊಂದು ಆಯಾ ರೀಸನ್ಗೆ ತಕ್ಕಂತೆ ಆಯಾ ವಾತಾವರಣಕ್ಕೆ ತಕ್ಕಂತೆ ನಾವು ಕೆಲವು ನಮ್ಮ ಮನುಷ್ಯರು ಮದ್ದಿಂದ ರೂಢಿಸ್ಕೊಂಡು ಅನಾದಿ ಕಾಲದಿಂದ ಬಂದಿದ್ದೀವಿ. ಹೆಚ್ಚು ಹೆಚ್ಚು ಇತ್ತೀಚೆಗೆ ತಮಗೆ ಗೊತ್ತಿರ್ಬೋದು, ವಿದ್ಯಾವಂತರು ಕೂಡ ಎಲಿಜಿಬಿಲಿಟಿ ಮಾಡಿರ್ತಕ್ಕಂಥ ಎಷ್ಟೋ ಜನ ಈಗ ಸರ್ ನಾನು ಕುರಿ ಫಾರಂ ಮಾಡಬೇಕು ಅಂತ ಇದ್ದೀನಿ, ಬರ್ತಾ ಇದ್ದೀನಿ, ಮೇಕೆ ಫಾರಂ ಮಾಡಬೇಕು ಅಂತ ಇದ್ದೀನಿ. ಆಮೇಲೆ ತಾವು ಬಂದು ನೋಡಿದ್ರಿ, ಒಂದು 40-50 ವರ್ಷದಿಂದ ಯಾರು ಕೂಡ ದೊಡ್ಡ ದೊಡ್ಡ ಫಾರಂ ಇಟ್ಟಿರಲಿಲ್ಲ. ಇತ್ತೀಚೆಗೆ ಎಲ್ಲೋ ಆಗ್ತಾ ಇತ್ತು, ಭಗವಾನ್ ಫಾರಂ ಅಂತ ಆಯಿತು, ಇತ್ತೀಚೆಗೆ ನಮ್ಮ ಉಳ್ಳಳ್ಳಿನಲ್ಲಿ ಮೇಕೆ ಫಾರಂ ದೊಡ್ಡದಾಗಿ ಮಾಡಿದ್ದಾರೆ ಅಂತ ನಾನು ಕೂಡ ಅದನ್ನು ನೋಡಿದ್ದ. ಸೊ ಹಾಗೆ ಇತ್ತೀಚೆಗೆ ಅದೊಂದು ವಾಣಿಜ್ಯ ರೂಪವನ್ನು ಪಡ್ಕೊಳ್ತಾ ಇದೆ. ಕುರಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕಾಣಿಕೆ ಇರ್ಬೋದು, ಇತ್ತೀಚೆಗೆ ವಾಣಿಜ್ಯ ರೂಪವನ್ನು ಪಡ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಶಿವಲಿಂಗಯ್ಯ, ಶ್ರೀ ಗಂಗಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ರಾಜಕಮಯ್ಯ, ಕಾರ್ಯದರ್ಶಿ ದಿವ್ಯಶ್ರೀ ಸೇರಿದಂತೆ ರೈತರು ತರಬೇತಿಯಲ್ಲಿ ಹಾಜರಿದ್ದರು.